ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಹಿಂದಿ ದಿವಸ ಆಚರಣೆಯನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣವು ನೆಲಮಂಗಲ ತಾಲೂಕು ಘಟಕದ ಅಧ್ಯಕ್ಷ ಸುರೇಶ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. ಇನ್ನು ನೆಲಮಂಗಲ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಜಮಾಯಿಸಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪೇಪರ್ ಪೇಂಟಿಂಗ್ಸ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 14ರನ್ನು ಹಿಂದಿ ದಿವಸ ಆಗಿ ಆಚರಣೆ ಮಾಡ್ತಾ ಇರೋದಕ್ಕೆ ಕನ್ನಡಿಗರ ವಿರೋಧವಿದೆ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಿದ್ದು ನಮ್ಮ ಕನ್ನಡ ಭಾಷೆಗೆ ಸುಮಾರು 2500 ವರ್ಷಗಳಷ್ಟು ಇತಿಹಾಸವಿದೆ. ಆದ್ದರಿಂದ ನಮಗೆ ನಮ್ಮ ಕನ್ನಡ ಭಾಷೆಯೇ ಹೆಚ್ಚು, ಅದಕ್ಕೆ ಮಾನ್ಯತೆ ನೀಡಬೇಕು. ನಮಗೆ ಬಲವಂತವಾಗಿ ಹಿಂದಿಯನ್ನು ಹೇರಿಕೆ ಮಾಡಲು ಬಂದರೆ ಹಾಗೂ ಕೇಂದ್ರ ಸರ್ಕಾರ ಹಿಂದಿ ದಿವಸ ರದ್ದುಗೊಳಿಸದಿದ್ದರೆ ನಾಡಿನಾದ್ಯಂತ ಕನ್ನಡಿಗರು ಎಲ್ಲರೂ ಒಂದಾಗಿ ಉಗ್ರ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡವೇ ಮಾತೃಭಾಷೆ, ಕನ್ನಡವೇ ಆಡಳಿತ ಭಾಷೆ ಅಂತ ಎಷ್ಟೋ ಜನ ಹೇಳ್ತಾರೆ. ಆದರೆ ಸೆಪ್ಟೆಂಬರ್ 14ನೇ ತಾರೀಕು ಹಿಂದಿ ದಿವಸ ಆಚರಣೆಯನ್ನು ಕೇಂದ್ರ ಸರ್ಕಾರ ಮಾಡಿರೋದು ಯಾಕೆ ಅಂತ ಕರ್ನಾಟಕದ ಬೇರೆ ಬೇರೆ ವಿವಿಧ ಕನ್ನಡ ಪರ ಸಂಘಟನೆಗಳಿರ್ಬೋದು, ವಿರೋಧ ಪಕ್ಷದ ನಾಯಕರುಗಳು ಕೂಡ ಈಗಾಗಲೇ ಈ ಒಂದು ಹಿಂದಿ ದಿವಸ ಆಚರಣೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಟ್ವೀಟ್ ಮಾಡಿದ್ದಾರೆ ಹಿಂದಿ ದಿವಸ ಆಚರಣೆ ಬೇಕಿತ್ತ ಅಂತ. ಯಾಕಂದರೆ ನಾವು ನಮ್ಮ ರಾಜ್ಯದ ಬೇರೆ ಬೇರೆ ನೆರೆಯ ರಾಜ್ಯಗಳಿಗೆ ಹೋದಾಗ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿ ನಾವು ನಾಮಫಲಕವನ್ನು ನೋಡ್ತೀವಿ. ಆ ನಾಮಫಲಕದಲ್ಲಿ ಅವರದೇ ಭಾಷೆಯಲ್ಲಿ ಅಲ್ಲಿ ನಾಮಫಲಕದಲ್ಲಿ ಉಲ್ಲೇಖ ಆಗಿರುತ್ತೆ, ಅಲ್ಲಿ ಕನ್ನಡ ಇರೋದೇ ಇಲ್ಲ. ಆದರೆ ಇಲ್ಲಿ ನಾವು ಎಲ್ಲರನ್ನೂ ಸ್ವಾಗತಿಸುವ, ಎಲ್ಲರನ್ನೂ ಪ್ರೀತಿಸುವಂತಹ ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆಯನ್ನು ಕಡೆಗಣಿಸ್ತಾ ಇದ್ದೀವಿ, ನಾವೇ ಕಡೆಗಣಿಸ್ತಾ ಇದ್ದೀವಿ. ಯಾಕೆ ಅಂದರೆ ಇಲ್ಲಿ ಒರಿಸ್ಸಾ ಇರ್ಬೋದು, ಬಿಹಾರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ದೆಹಲಿ ಇರ್ಬೋದು, ನಮ್ಮ ದೇಶದ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಕೆಲಸಕ್ಕೋಸ್ಕರ ಬರ್ತಾರೆ ಅಥವಾ ಬೇರೆ ಬೇರೆ ಒಂದು ಚಟುವಟಿಕೆಗಳಿಗೋಸ್ಕರ ಇಲ್ಲಿ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಈ ಒಂದು ರಾಜ್ಯದಲ್ಲಿ ಕನ್ನಡ ಭಾಷೆ ಇಲ್ಲಿ ಪ್ರಥಮ ಭಾಷೆ, ಆಡಳಿತ ಭಾಷೆ, ಮಾತೃಭಾಷೆ ಆಗಿರುವಂತಹ ನಮ್ಮ ಭಾಷೆಗೆ ಇಲ್ಲಿ ಮನ್ನಣೆ ಸಿಗ್ತಾ ಇಲ್ಲ. ಇವತ್ತು ಹಿಂದಿ ದಿವಸ ಆಚರಣೆ ಬೇಕಿತ್ತಾ? ಯಾಕಂದ್ರೆ ಇಲ್ಲಿ ವಿವಿಧ ಸಂಘಟನೆಯವರು, ಕನ್ನಡ ಪರ ಸಂಘಟನೆಯವರು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಈಗಾಗಲೇ ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ, ಅಕ್ಷರಶಃ ಈ ಒಂದು ಪ್ರತಿಭಟನೆಗೆ ನಿಜವಾಗ್ಲೂ ಕೂಡ ಇದು ಒಳ್ಳೆಯ ಒಂದು ಬೆಳವಣಿಗೆ. ಯಾಕಂದ್ರೆ ಈ ಹಿಂದಿ ಆಚರಣೆ ನಮಗೆ ಅವಶ್ಯಕತೆನೇ ಇಲ್ಲ. ಈ ಕನ್ನಡ ಪರ ಸಂಘಟನೆಯ ನೆಲಮಂಗಲ ಒಂದು ಕನ್ನಡ ಪರ ಸಂಘಟನೆಯ ಏನು ಬಣ ಇದೆ, ಶಿವರಾಮೇಗೌಡರ ಬಣ, ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಕನ್ನಡವೇ ಆಡಳಿತ ಭಾಷೆ ಆಗಿರಬೇಕು. ಸೆಪ್ಟೆಂಬರ್ 14ನೇ ತಾರೀಕು ಕೇಂದ್ರ ಸರ್ಕಾರವು ಎಲ್ಲ ರಾಜ್ಯಗಳನ್ನು ಅವರ ಮೇಲೆ ಹಿಂದಿಯನ್ನು ಬಲವಂತವಾಗಿ ಏರಿಕೆ ಮಾಡಿ ಸೆಪ್ಟೆಂಬರ್ 14ನ್ನು
ಹಿಂದಿ ದಿವಸ ಅಂತ ಮಾಡ್ತಾ ಇದೆ. ಇದು ದಯಮಾಡಿ ಅರ್ಥ ಮಾಡ್ಕೊಬೇಕು. ಭಾರತ ಅಂದರೆ ಎಲ್ಲ ಒಕ್ಕೂಟಗಳ ಸೇರಿರ್ತಕ್ಕಂಥ ಒಂದು ಭಾರತವಾಗಿದೆ. ಎಲ್ಲ ಭಾಷೆಗಳೆಲ್ಲ ಸೇರಿ ಇವತ್ತು ಭಾರತ ಆಗಿದೆ. ಈಗ ಭಾರತ ಬರೀ ಹಿಂದಿ ಒಂದೇ ಭಾಷೆ ಅಲ್ಲ, ಸುಮಾರು 22 ಹೆಚ್ಚು ಅಧಿಕ ಭಾಷೆಗಳಿರ್ತಕ್ಕಂಥ ನಮ್ಮ ಭಾರತ. ಇದು ಎಲ್ಲ ಒಗ್ಗೂಡಿ ಆಗಿರ್ತಕ್ಕಂಥದ್ದು ಭಾರತ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾರು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಆಜ್ಞೆಯನ್ನು ಮಾಡಿದಿರಿ, ನಿಮಗೆ ಜ್ಞಾನ ಇಲ್ವಾ? ಆ ಜ್ಞಾನನ ಪರಿಜ್ಞಾನನ ದಯಮಾಡಿ ತಿಳ್ಕೊಳ್ಳಿ. ಕರ್ನಾಟಕವು 2500 ವರ್ಷಗಳಂತೂ ಇನ್ನೂ ಅಧಿಕವಾಗಿ ಇತಿಹಾಸ ಇರ್ತಕ್ಕಂಥದ್ದು ಕನ್ನಡ ಭಾಷೆ. ಈ ಭಾಷೆ ಮೇಲೆ ನೀವು ಹಿಂದಿಯನ್ನು ಏರ್ಲಿಕ್ಕೆ ಬಂದಿದ್ದೀರಾ, ನಾಚಿಕೆ ಆಗಬೇಕ್ರಿ ನಿಮಗೆ. ನಿಮ್ಮ ಹಿಂದಿ ಎಷ್ಟು ವರ್ಷದಿಂದ ಇದೆ ರೀ? ನಮ್ಮ ಕರ್ನಾಟಕದಲ್ಲಿ 2000 ಅಧಿಕವಾಗಿದೆ. ದಯಮಾಡಿ ಈ ಕೂಡಲೇ ಏನು ನಮ್ಮ ರಾಜ್ಯದ ಪದಾಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು ಅಥವಾ ಮಂತ್ರಿಗಳಿರ್ಬೋದು, ಈ ಕೂಡಲೇ ಹಿಂದಿ ದಿವಸನ್ನು ರದ್ದುಗೊಳಿಸೋದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು. ಕನ್ನಡಿಗರಿಗೆ ಹಿಂದಿ ಬೇಡ ಅನ್ನೋದು ಎಲ್ಲರಿಗೂ ಮನವರಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯಕ್ಕೆ ಇದು ಮಾರಕವಾಗಿದೆ. ಬಲವಂತವಾಗಿ ಹಿಂದಿನ ಏರ್ಲಿಕ್ಕೆ ಬಂದರೆ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅನ್ನೋದು ಈ ಮುಖಾಂತರ ಇವತ್ತು ನಾವು ಸಾಬೀತನ ಪಡಿಸ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ಇದೇ ರೀತಿ ಮುಂದುವರಿಸಿದರೆ ಉಗ್ರವಾದಂಥ ಹೋರಾಟವನ್ನು ನೀವು ಎದುರಿಸಬೇಕಾಗ್ತದೆ. ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಜ್ಞಾನವನ್ನು ಬೆಳೆಸ್ಕೊಳ್ಳಿ, ಕರ್ನಾಟಕ ಭಾಷೆಗೆ ಒಂದು ಅಭಿಮಾನವನ್ನು ನೀಡಿ ಅಂತ ಈ ಮುಖಾಂತರ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿ. ಈ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕುಗಳಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡದೆ ಸಿಬ್ಬಂದಿ ಹಿಂದಿ ಭಾಷೆಯನ್ನು ಉಪಯೋಗಿಸ್ತಾ ಇರೋದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಅರಕಲಗೋಡುವಿನಲ್ಲಿ SBI ಬ್ಯಾಂಕಿನ ಎದುರು ಧರಣಿಯನ್ನು ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಜಿಮ್ ಸೋಮು, ಕನ್ನಡ ಭಾಷೆ ಬಳಸೋದಿರೋದ್ರಿಂದ ಗ್ರಾಮೀಣ ಜನರಿಗೆ ಬ್ಯಾಂಕುಗಳಲ್ಲಿ ವ್ಯವಹರಿಸಲು ತುಂಬ ತೊಂದರೆ ಆಗ್ತಾ ಇದೆ ಮತ್ತು ವ್ಯವಹಾರಗಳು ಕೂಡ ವಿಳಂಬ ಆಗ್ತಾ ಇದೆ. ಸರ್ಕಾರವು ಎಲ್ಲ ಕಚೇರಿಗಳಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಅದನ್ನು ಸಹ ತಾವು ಬೇಗ ದುರಸ್ತಿಗೊಳಿಸಬೇಕು ಮತ್ತು ಇದು ಪಾರ್ಕಿಂಗಿಗೆ ಒಬ್ಬರನ್ನ ಯಾರನ್ನಾರು ಒಬ್ಬರನ್ನ ನಿಯೋಜಿಸಿ ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡೋಕ್ಕೆ ತಾವು ವ್ಯವಸ್ಥೆ ಮಾಡಿಕೊಡ್ಬೇಕು. ನಮಗೆ ಭಾಳ ಕಡಿಮೆ ದರದಲ್ಲಿ ಅರ್ಕಲಗೋಡು ಪಟ್ಟಣ ಪಂಚಾಯತಿ ಕಟ್ಟಡ ಕಟ್ಟೋಕ್ಕೆ ನಮ್ಗೆ ಆಡಳಿತ ಮಾಡ್ಕೊಟ್ಟಿದೆ. ಇದೇನು ಲಾಭ ತಗೊಂಡು ನಿಮ್ಗೆ ಈ ಜಾಗ ಬ್ಯಾಂಕ್ಗಳು ಯಾವುದೇ ಬ್ಯಾಂಕ್ ಇರಲಿ ಕನ್ನಡದಲ್ಲಿ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು. ಕನ್ನಡದಲ್ಲೇ ಮಾತಾಡಬೇಕು, ಇಲ್ಲಾಂದ್ರೆ ಕನ್ನಡದಲ್ಲಿ ಯಾರೇ ಇದಾದರೂ ಮಾತಾಡಿದವರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳ್ಬೋದು. ಉಚಿತ ಭವಿಷ್ಯ, ಖಚಿತ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್. ನಿಮ್ಮ ಜಾತಕ, ಹಸ್ತರೇಖೆ, ಕವಡೆ ಪ್ರಶ್ನೆ, ವಾಸ್ತುಶಾಸ್ತ್ರ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು. ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ, ವ್ಯಾಪಾರದಲ್ಲಿ ತೊಂದರೆ, ಆರೋಗ್ಯದಲ್ಲಿ ತೊಂದರೆ, ಮಾನಸಿಕ ಕಾಯಿಲೆಗಳು, ಲೈಂಗಿಕ ಸಮಸ್ಯೆ, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ವಶೀಕರಣ, ಪ್ರೀತಿ ಪ್ರೇಮದಲ್ಲಿ ಮೋಸ, ಶತ್ರುನಾಶ, ಶತ್ರುವಶ, ಮಾಟ ಮಂತ್ರ, ವಾಮಾಚಾರ, ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಕೇರಳ ಪದ್ಧತಿಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಿಂದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9945814147. ರೈತರ ಬಗ್ಗೆ ಹಗುರವಾಗಿ ಮಾತನಾಡಿರುವಂತಹ ಬಣ್ಣಾರಿ ಶುಗರ್ ಕಾರ್ಖಾನೆಯ ಉಪಾಧ್ಯಕ್ಷ ಶರವಣ್ ವಿರುದ್ಧ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲು ವಿಫಲವಾಗಿದೆ ಎಂದು ಚಾಮರಾಜನಗರದಲ್ಲಿ ರಾಜ್ಯ ಕಬ್ಬು ಬೆಳೆಗಾರರು ತಮ್ಮ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಏನೋ ಪ್ರತಿಭಟನೆಯ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಜಿಲ್ಲಾಡಳಿತ ಭವನದಲ್ಲಿರುವಂತಹ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ರೈತರು ಜಮಾಯಿಸಿ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ರೈತ ಸಂಘ ಮತ್ತು ರಾಜ್ಯ ಕಬ್ಬು ಬೆಳೆಗಾರರು ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಬಣ್ಣಾರಿ ಶುಗರ್ ಕಾರ್ಖಾನೆಯ ಆಡಳಿತಾಧಿಕಾರಿ ಶರವಣ್ ವಿರುದ್ಧ ಜಿಲ್ಲಾಡಳಿತ ಕ್ರಮ ವಹಿಸಲು ಮೀನಾಮೇಷ ಎಣಿಸ್ತಾ ಇದೆ. ಆದಷ್ಟು ಬೇಗ ಶರವಣ್ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು.
ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದಂತಹ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಸಂಚಾಲಕ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್, ಒಬ್ಬ ಖಾಸಗಿ ಕಾರ್ಖಾನೆಯ ಉಪಾಧ್ಯಕ್ಷನಿಗೆ ವರ್ಗಾವಣೆ ಮಾಡಲಾಗದ ಮೇಲೆ ಸರ್ಕಾರಕ್ಕೆ ಕಿಮ್ಮತ್ತಿಲ್ವೇ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನ್ ಹುಡುಗಾಟ ನಮ್ ಜೊತೆ ನೀವು ಇಲ್ಲಿ ಕೂತ್ಕೊಳ್ಳಿ. ಸಕ್ಕರೆ ಕಾರ್ಖಾನೆಗಳ ಗುಲಾಮಗಿರಿ ಆಡಳಿತಕ್ಕೆ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.